ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ ಅಂತ ಅದನ್ನ ಪ್ರೂವ್ ಮಾಡಿಬಿಟ್ಟಿದ್ದೆ. ಈಗಲಾದ್ರೂ ಅರ್ಥ ಆಯ್ತಲ್ಲ? ಏ ಪಕ್ಕ ಅಂದಾಗೆ ನೋಡಿ, ನೀವೇನು ಹೇಳಿದ್ರಲ್ಲ ನಿಮ್ಮನ್ನ ಗೆದ್ದಿದ್ದು ನಾನಲ್ಲ, ಮತ್ತೆ ನನ್ನ ಹೃದಯದಲ್ಲಿರೋ ಪ್ರೀತಿ ನಿಮ್ಮನ್ನ ಗೆದ್ದಿದೆ. ನಮಗೂ ಗೊತ್ತಾಯ್ತು. ಅಂದಾಗೆ ನನ್ನೊಂದು ಮಾತು ಕೇಳ್ತೀರ? ಮತ್ತಿನ್ನೊಂದು ಮಾತಾ? ಬಟ್ಟೆ ಏಸದ ಒಮ್ಮೆ ಹೇಳ್ಬಿಡ್ರಿ. ಹಾಗೆ ಹೇಳಕ್ ಬರುತ್ತ್ರಿ? ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀರಿ. ಸರಿ ಕೇಳಿ. ನಾಳೆ ನಾಳೆ ನೀವು ನಮ್ಮ ಮನೆಗೆ ಬಂದು ಕರೆಂಟ್ ಹಿಡಿದ ನಿಮ್ಮನ್ನ ಪ್ರೀತಿ ಮಾಡಿದ್ದು ಕರೆಂಟ್ ಹಿಡಿಸೋದಕ್ಕ? ಈಗ ಹಿಡಿಸಂಗಿಲ್ಲ, ಬರಬಾರ್ತ ಮುಂದೆ ಹಿಡಿಸ್ತೀರಿ ಅಷ್ಟೇ. ಅಂತ ಹೇಳು ನಾನಲ್ಲ ರೀ, ದಯವಿಟ್ಟು ನನ್ನ ಬಗ್ಗೆ ಆ ಥರ ವಿಚಾರನು ಮಾಡಬಾರ್ದು. ನಮ್ಮ ಮನೆಗೆ ಬಂದು ನನಗೆ ಕೊಯ್ಯಾರ ಮಾಡಿರೋ ಕಾಫಿನ ನೀವು ಕುಡಿದುಕೊಂಡು ಬರಬೇಕು. ಅಲ್ರಿ, ಬರೀ ಕಾಫಿ ಕುಡಿಸೋಕ್ಕೂ ಇಷ್ಟೊಂದು ನುಲಿಯಾಕತ್ತೀರಿ? ನೀವು ನುಲಿದನ್ನು ನೋಡಿದ್ರ ಎಲ್ಲ ನಾಷ್ಟಾನ ಮಾಡಿಸ್ತಾಳೋ ಅನ್ಕೊಂಡು. ಅದಕ್ಕೆ ಕಷ್ಟ ಬೇಜಾರು ಮಾಡ್ಕೋತೀರಾ? ನೀವೇ ಇಷ್ಟೊಂದು ಹೇಳ್ಕೊತಿದ್ರ ಅಂದ್ಮೇಲೆ ಬನ್ನಿ ನಾಳೆ ನಮ್ಮ ಮನೆಗೆ ಬನ್ನಿ, ನೀವು ತಿಂಡಿ ಮುಗಿಸ್ಕೊಂಡು ಹೋಗು. ಏನ್ರಿ ಅದು ತಿಂಡಿ? ನಿಮ್ಮ ತಿಂಡಿನ ಮುಗಿಸ್ಕೊಂಡು ಒಂದ್ಸಲ ಪಿಂಗಿನ ತಿರೊಂದು ಹೊತ್ಕಂಡ ಇಲ್ಲ, ನಾ ಅಟ್ಟು ಬಡ್ಡ್ಯಾಗ ಅದನ್ನ ಒತ್ತು ಕೊಟ್ಟು ನೋಡಿದ್ ನಡ್ರಿ. ಸರಿ, ತಿಂಡಿ ಅಂದ್ರೆ ಟಿಫಿನ್. ಸರಿ ಸರಿ, ಹಾಗಾದ್ರೆ ನಾಳೆ ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಕೈಯಾರೆ ಮಾಡಿದ ಕಾಫಿನ ನಾನು ಬಾಯಾರೆ ಕುಡಿದು ಬರ್ತೀನಿ. ಅವರು ಒಂದ್ ಸ್ವಲ್ಪ ಡಿಫ್ರೆಂಟ್ ಕುಡಿತಾರ. ಸರಿ, ಹಾಗಾದ್ರೆ ನಾನು ಬರ್ತೇನೆ. ಖಂಡಿತ ಬರ್ತೇನೆ, ನಾ ಕಾಯಿಸ್ತಾನೆ ಇರ್ತೀನಿ. ನಾನ್ ಕಾಯ್ತಾ ಇರ್ತೀನಿ, ಮಿಸ್ ಮಾಡಬಾರ್ದು. ಅಂತೂ ಇಂತೂ ಲಡ್ಡು ಬಂದು ನಿನಗಲ್ಲೋದೋಸ್ ನನಗ್ ಬಿದ್ದತೆ.